ಹೌದು ಹಾಸನ ಕ್ಷೇತ್ರಕ್ಕೆ ಮೂರನೇ ಅಭ್ಯರ್ಥಿ ಬಗ್ಗೆ ಚರ್ಚೆ ಆಗಿರೋದು ನಿಜ ದೇವೇಗೌಡರ ಮುಂದೆ ಚರ್ಚೆ ಆಗಿರೋದು ನಿಜ ರಾಜೇಗೌಡರ ಹತ್ತಿರ ಕೂಡ ನಾನು ಮಾತನಾಡಿದ್ದೇನೆ ಅಂತ ಹೇಳಿ ಹಾಸನದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಗೊಂದಲ ಜಾಸ್ತಿ ಇತ್ತು ಈಗ ಮೂರನೇ ಅಭ್ಯರ್ಥಿಯ ಎಂಟ್ರಿಯಿಂದ ಆ ಗೊಂದಲ ಇನ್ನು ಕೂಡ ಜಾಸ್ತಿ ಆಗ್ತಾ ಇದೆ ರಾಜೇಗೌಡರ ಹತ್ತಿರನೂ ನಾನು ಮಾತನಾಡಿದ್ದೇನೆ ದೇವೇಗೌಡರ ಹತ್ತಿರನೂ ನಾನು ಮಾತನಾಡಿದ್ದೇನೆ ಅಂತ ಹೇಳಿ ಹಾಸನದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ರು ಚುನಾವಣೆ ಎದುರಿಸೋದಕ್ಕೆ ನಿಮ್ಮ ಸಿದ್ಧತೆ ಏನು ಅಂತ ಪ್ರಶ್ನಿಸಿದ್ದೇನೆ ನಾನು ಹಾಗಂತ ಇದೇ ಹೆಸರು ಹಾಸನ ಕ್ಷೇತ್ರಕ್ಕೆ ಫೈನಲ್ ಅಲ್ಲ ಇಲ್ಲಿ ಅಬ್ಸರ್ವ್ ಮಾಡಬೇಕು ಕುಮಾರಸ್ವಾಮಿ ಅವರು ಹಾಸನ ಟಿಕೆಟ್ ವಿಚಾರಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಚುನಾವಣೆಯಲ್ಲಿ ನನ್ನ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್ ಹಾಗಂತ ಈಗ ಹೇಳಿರುವಂತ ಕ್ಷೇತ್ರದಲ್ಲಿ ನನ್ನ ಕಾರ್ಯಕರ್ತರು ಬಲಿಪಶು ಆಗಬಾರದು ಹಾಗಂತ ಈ ಮೂರನೇ ಅಭ್ಯರ್ಥಿಯ ಹೆಸರು ಫೈನಲ್ ಅಲ್ಲ ಅಂತ ಹೇಳಿ ಹಾಸನದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಾನು ಮಾತಾಡಿದ್ದೀನಿ ನಾನು ಕೇಳಿದ್ದೀನಿ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಮಾನಸಿಕವಾಗಿ ಚುನಾವಣೆಯನ್ನ ಎದುರಿಸಲಿಕ್ಕೆ ನಿಮ್ಮ ಸಿದ್ಧತೆ ಏನು ಅಂತಕ್ಕಂತ ಕೇಳಿದ್ದೇನೆ ನಾನೇ ಕೇಳಿದ್ದೇನೆ ಅವರ ಹೆಸರು ಕೆಲವರು ಚರ್ಚೆ ಮಾಡಿದ್ದಾರೆ ದೇವೇಗೌಡರ ಮುಂದೆ ಚರ್ಚೆ ಆಗಿರೋದು ನಿಜ ಹಾಗಂತ ಹೇಳಿ ಅದೇ ಫೈನಲ್ ಅಂತಕ್ಕಂತದ್ದು ಏನಿಲ್ಲ ಅಲ್ಲಿ ಅಲ್ಲಿ ನನಗೆ ಯಾರನ್ನ ಸೋಲಿಸಬೇಕು ಅನ್ನೋದಲ್ಲ ನನ್ನ ಅಭ್ಯರ್ಥಿ ಗೆಲ್ಲಬೇಕು ಅಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರ ವಿಶ್ವಾಸ ಗಳಿಸಲಿಕ್ಕೆ ನನ್ನ ಕಾರ್ಯಕರ್ತರು ಚುನಾವಣೆ ನಡೆಸತಕ್ಕಂತದಕ್ಕೆ ಅವರಿಗೆ ಒಂದು ಮಾನಸಿಕವಾಗಿ ಸ್ಥೈರ್ಯ ತುಂಬಬೇಕಲ್ಲ ಆ ಹಿನ್ನೆಲೆಯಲ್ಲಿ ಸೂಕ್ತವಾದ ಅಭ್ಯರ್ಥಿ ಯಾರನ್ನು ನಿಲ್ಲಿಸಬೇಕು ಅನ್ನೋದರ ಬಗ್ಗೆ ನಂದೇ ಆದಂತ ಮಾಹಿತಿ ನಾನು ಸಂಗ್ರಹ ಮಾಡಿದ್ದೇನೆ ಅದನ್ನ ರಾಷ್ಟ್ರೀಯ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ರೇವಣ್ಣ ಅವರ ಜೊತೆನೂ ಚರ್ಚೆ ಮಾಡಿ ಸಮರ್ಥವಂತ ಅಭ್ಯರ್ಥಿ ಚುನಾವಣೆ ನಿಲ್ಲಿಸ್ತೀನಿ ಈಗ ನಾನು ಮಾತಾಡಿದ್ದೀನಿ ನಾನು ಕೇಳಿ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ